ಸ್ನೇಹಿತರೆ, ನಾವಿವತ್ತು ಮಶ್ರೂಮ್ ಅಥವಾ ಅಳಂಬನ ಹುಡುಕ್ಲಿಕ್ಕೆ ಹೋಗುವ. ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ಆಗುವಂಥದ್ದು, ಅದು ಹುತ್ತದ ಇರುತ್ತಲ್ಲ ಅಲ್ಲಿ ಹೆಚ್ಚಾಗಿ ಇದು ಅಳಂಬು ಆಗುವಂಥದ್ದು ಮಶ್ರೂಮ್. ಇವಾಗ ಹೇಗಿದ್ರು ಮಳೆ ಕಂಟಿನ್ಯೂ ಸ್ಟಾರ್ಟ್ ಆಗಿದೆ, ಮಳೆ ಕಂಟಿನ್ಯೂ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಅಳಂಬು ಅಥವಾ ಮಶ್ರೂಮ್ ಆಗಿದೆ, ಅದು ಹಾಳು ಮಾಡಲಿಕ್ಕೆ ಮಳೆ ಬರ್ತಾ ಇದ್ದಂತ ಅರ್ಥ. ಈ ಕಡೆ ಎಲ್ಲ ಹಾಗೆ ಹೇಳ್ತಾರು, ಮಶ್ರೂಮ್ ಹಾಳು ಮಾಡ್ಲಿಕ್ಕೆ ಇದು ಮಳೆ ಬರ್ತಾ ಇರುವುದು ಅಂತ ಹಳ್ಳಿಗಡ್ಡೆ ಪ್ರದೇಶ ಜನ ಹೇಳ್ತಾ ಇರ್ತಾರು. ಹಳ್ಳಿ ಜನ ಇರ್ತಾರಲ್ಲ, ಇದು ಮಶ್ರೂಮ್ ಹಾಳು ಮಾಡ್ಲಿಕ್ಕೆ ಬರ್ತಾ ಇದೆ, ಈ ಮಳೆ ಇಷ್ಟು ಬರ್ತಾ ಇದೆ ಅಂದ್ರಂತೇಳಿ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಮಶ್ರೂಮ್ ಅನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಎಲ್ಲರೂ ಮಶ್ರೂಮ್ ಹುಡುಕ್ಲಿಕ್ಕೆ ಹೋದವ್ರಿಗೆ ಎಲ್ಲರಿಗೂ ಮಶ್ರೂಮ್ ಸಿಗುವುದಿಲ್ಲ, ತುಂಬಾ ಕಷ್ಟ ಇದು. ಅದು ಓಪನ್ ಪ್ರದೇಶ ಇರಬೇಕು, ಹುತ್ತ ಇರುತ್ತಲ್ಲ ಅಲ್ಲಿ ಜಾಸ್ತಿ ಮಶ್ರೂಮ್ ಆಗುವಂಥದ್ದು. ಕೆಲವೊಂದು ಪಾಯ್ಸನಸ್ ಮಶ್ರೂಮ್ ಇರುತ್ತೆ, ನೋಡಿ ಹುಡುಕಿ ನಾಲ್ಕು ಜನ ಯಾರಿಗಾರು ಗೊತ್ತಿರೋರಿಗೆ ಮಶ್ರೂಮ್ ತಿನ್ನಲು ಯೋಗ್ಯ ಆಗಿದೆ ಯೋಗ್ಯ ಆಗಿಲ್ಲ ಅಂತ ಹೇಳಿ ಹುಡುಕಾಡ್ಲಿಕ್ಕೆ ಹೋಗಿ ಒಟ್ರಾಸ್ ತಂದು ಪದಾರ್ಥ ಮಾಡಿ ಮತ್ತು ಇದರಲ್ಲಿ ಪಾಯ್ಸನಸ್ ಇರುತ್ತೆ ಮಶ್ರೂಮಲ್ಲಿ. ಆದ ಕಾರಣ ಯಾರಿಗೆ ಗೊತ್ತಿರುತ್ತೆ ಮಶ್ರೂಮ್ ಬಗ್ಗೆ, ಯಾ ಅಂಥವ್ರನ್ನ ಕೇಳಿ ಪದಾರ್ಥ ಮಾಡಿ ಸೇವನೆ ಮಾಡೋದು ಸೂಕ್ತ ಅಂತ ಹೇಳ್ಬೋದು. ಕರ್ನಾಟಕದ ಕಡೆ ಕೂಡ ಗೊಬ್ಬರ, ಹಟ್ಟಿ ಗೊಬ್ಬರ ಎಲ್ಲ ಇರುತ್ತಲ್ಲ, ಅದರಲ್ಲಿ ಕೂಡ ನಾಯಿ ಕೊಡೆ ಅಥವಾ ಮಶ್ರೂಮ್ ಆಗುವಂಥದ್ದು. ಅದು ನಿಜವಾಗೂ ತಿನ್ಲಿಕ್ಕೆ ಆಗುವುದಿಲ್ಲ. ಇದು ಹೆಚ್ಚಾಗಿ ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ ಅಲ್ಲಿ ಆಗುವಂಥ ಮಳೆಗಾಲದಲ್ಲಿ ಆಗುವಂಥ ಮಶ್ರೂಮನ್ನು ತಿಂದರೆ ಒಳ್ಳೆಯದು. ನಿಮ್ಮ ಊರ ಕಡೆ ಎಲ್ಲ ಬಯಲುಸುಮಿ ಕಡೆ ಎಲ್ಲ ಮಶ್ರೂಮ್ ಆಗೋದಲ್ಲಿ ಅದನ್ನೆಲ್ಲ ತಿನ್ನಬೇಡಿ, ಅದು ಪಾಯ್ಸನಸ್ ಇರುತ್ತೆ. ಕಂಟಿನ್ಯೂ ಮಳೆ ಆಗ್ತಾ ಇದ್ರೆ, ಅದು ಹುತ್ತದ ಹತ್ತಿರ ಮಶ್ರೂಮ್ ಆಗ್ತಾ ಇದ್ರೆ ಮಾತ್ರ ಅಂಥದ್ದು ತಿನ್ನಬೇಕು. ನಮ್ಮ ಕಡೆನೂ ಮಶ್ರೂಮ್ ಆಗದಂತಂದು ಪದಾರ್ಥ ಮಾಡಿ ಸೇವನೆ ಮಾಡುವಂಥ ಅಂಥದ್ದು ಮಶ್ರೂಮ್ ಎಲ್ಲ ತಿನ್ಲಿಕ್ಕೆ ಹೋಗಬೇಡಿ. ಮಶ್ರೂಮ್ ಸಿಗ್ತಾ ಇದೆ ನೋಡಿ, ಹೇಗಾಗಿದೆ ನೋಡಿ, ಮಳೆ ಬರ್ತಾ ಇದೆ. ನೋಡಿ ತೆಗ್ತಾ ಇದ್ದೀವಿ, ಅದು ಹುತ್ತ ಇದೆ, ಹುತ್ತದ ಹತ್ತಿರ ಮಶ್ರೂಮ್ ಆಗಿದ್ದು. ಸ್ಮೂತಾಗಿರುವ ಮಣ್ಣಿನಲ್ಲಿ ಬೇಗ ಮಶ್ರೂಮ್ ಏಳುವಂಥದ್ದು ನೋಡಿ, ಹೇಗಾಗಿದೆ ಮಶ್ರೂಮು. ಮಣ್ಣಿರತ್ತೆ ನೋಡಿ, ತಕ್ಕೊಳ್ಬೇಕು ಮಶ್ರೂಮನ್ನು. ಹುತ್ತದಲ್ಲಿ ಜಾಸ್ತಿ ಆಗುವುದಲ್ಲ, ಹುತ್ತದ ಹತ್ತಿರ ಇದು, ಅವಾಗ ತೆಗಿಬೇಕಾದ್ರೆ ಜಾಗೃತೆಯಿಂದ ತೆಗಿಬೇಕು ಮಶ್ರೂಮನ್ನು ನೋಡಿಕೊಂಡೆಲ್ಲ. ನೋಡಿ ಮತ್ತೆ ಇಲ್ಲಿ ಕಡೆ ಬಂದಿದ್ದು ರಬ್ಬರ್ ಕೂಪಲ್ಲಿ ಬಂದಿದ್ದು, ರಬ್ಬರ್ ಕೂಪಲ್ಲಿ ನೋಡಿ ಮಳೆ ಬರ್ತಾ ಇದೆ, ನೀರು ಬಿದ್ದು ಬಿದ್ದು ಹಾಳಾಗಲಿಕ್ಕೆ ಬಂದಿದೆ ಮಶ್ರೂಮು ನೋಡಿ, ಹೇಗಾಗಿದೆ. ಮತ್ತೆ ಇನ್ನೊಂದು ಕಡೆ ತೆಗಿತಾ ಇರೋದು ನಾವು, ಹುಡುಕ್ಬೇಕು, ತುಂಬಾ ಕಷ್ಟ ಇದು ಸಿಗಬೇಕಾದ್ರೆ. ಎಲ್ಲ ಕಡೆ ಹುಡುಕಾಡ್ಕೊಂಡು ಆದರೆ ಆಗೋದಿಲ್ಲ, ಎಲ್ಲಿ ಹುತ್ತುಗಳು ಇರುತ್ತೆ, ಎಲ್ಲಿ ಸ್ಮೂತಾದ ಮಣ್ಣಿರುತ್ತಲ್ಲ ಅಲ್ಲಿ ಮಾತ್ರ ಹುಡುಕಿ. ಇಷ್ಟು ಮಶ್ರೂಮ್ ಸಿಕ್ಕಿದೆ, ಇವಾಗ ಕ್ಲೀನ್ ಮಾಡಬೇಕಿದು. ಕ್ಲೀನ್ ಮಾಡೋದು ತುಂಬಾ ಕಷ್ಟ ಇದು, ಸಿಗುವುದೊಂದು, ಸಿಕ್ಕ ಮೇಲೆ ಅದನ್ನು ಕ್ಲೀನ್ ಮಾಡಿ ಪದಾರ್ಥ ಮಾಡೋದು ಒಂದು ಕೆಲಸ ನೋಡಿ, ದೊಡ್ಡ ದೊಡ್ಡದ ಸಿಕ್ಕಿದೆ.